ಕುಡುತ್ಪಾಲವನ್ನ ಪಿಎಸ್ಐ ನೇಮಕ ಹಗರಣದಲ್ಲಿ ಬಂಧಿಸಿದ್ದಾರೆ. ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿದ್ದಾರೆ. ಈ ಸರ್ಕಾರನೇ ನಾವು ಇದನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಮುಖ್ಯಮಂತ್ರಿ ಆದಿಯಾಗಿ ಹೋಮ್ ಮಿನಿಸ್ಟರ್ ಆದಿಯಾಗಿ ಮೈಮೇಲ್ಬಿದ್ರು ನಮ್ಮ ಮೇಲೆ. ಪಿಎಸ್ಐ ನೇಮಕಾತಿನಲ್ಲಿ ಯಾವ ಭ್ರಷ್ಟಾಚಾರವೂ ನಡೆದಿಲ್ಲ. ಇದು ಮಾರ್ಚ್ನಲ್ಲಿ ಅಸೆಂಬ್ಲಿ ನಡೆಯುವಾಗ ಹೇಳಿದಂತ ಮಾತು. ಯಾವ ಭ್ರಷ್ಟಾಚಾರವೂ ಕೂಡ ನಡೆದಿಲ್ಲ, ಯಾವ ಅಕ್ರಮವೂ ಕೂಡ ನಡೆದಿಲ್ಲ, ಯಾವ ಅವ್ಯವಹಾರವೂ ಕೂಡ ನಡೆದಿಲ್ಲ ಅಂತೇಳಿ ಹೋಮ್ ಮಿನಿಸ್ಟರ್ ಅರಗ ಜ್ಞಾನೇಂದ್ರ ಅವರು ಬಹಳ ವಿರಾವ್ಯಸ್ತದಿಂದ ಉತ್ತರ ಕೊಟ್ಟಿದ್ರು. ಈಗ ಅದೇ ಹಗರಣದಲ್ಲಿ ನೇಮಕಾತಿಯ ಉಸ್ತುವಾರಿ ವಹಿಸಿದಂತ ಅವರ ಇಲಾಖೆಯವರೇ ಆದಂತ ಎಡಿಜಿಪಿ ಅಮೃತ್ಪಾಲ್ ಅವರ ಅರೆಸ್ಟ್ ಆಗಿದೆ, ಸಸ್ಪೆಂಡ್ ಆಗಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೆ 13ನೇ ತಾರೀಕಿನವರೆಗೆ ಕಳಿಸಿದ್ದಾರೆ. ಈಗೇನು ಹೇಳ್ತಾರೆ, ಒಬ್ಬ ಜವಾಬ್ದಾರಿ ಮಂತ್ರಿಯಾಗಿ ಅವ್ರ ಇಲಾಖೆಯಲ್ಲೇ ನಡೆದಿರ್ತಕ್ಕಂಥದ್ದು ರಿಕ್ರೂಟ್ಮೆಂಟ್ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಅಂತ ಹೇಳಿದ್ರೆ ಅದರ ಸಾರಾಸಕ್ತಾಗಿ ಕಳ್ಳಾಕ್ತವರು. ಈಗ ನಾವು ಎಡಿಜಿಪಿ ಅಂತ ಅಧಿಕಾರಿನ ಅರೆಸ್ಟ್ ಮಾಡಿದ್ದೀವಿ ಅಂತ ಬೆಂತಕ್ಕೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಇವರು ಕರ್ನಾಟಕದ 6.5 ಕೋಟಿ ಜನರಿಗೆ ವಿಧಾನಸಭೆಯ ಮೂಲಕ ಸುಳ್ಳೇಳದಂತವರು, ಏನು ನಡೆದಿಲ್ಲ ಅಂತೇಳಿ ಸುಳ್ಳೇಳದಂತವರು ಮಂತ್ರಿಯಾಗಿ ಮುಂದುವರಿಲಿಕ್ಕೆ ಲಾಯಕ ಅಂತಕ್ಕಂಥದ್ದು ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಅನೇಕ ಸಾರಿ ಹೇಳಿದ್ದೀನಿ, ಇವ್ರನ್ನ ಮಂತ್ರಿಯಿಂದ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಅನೇಕ ಸಾರಿ ಇಂಥ ಹೇಳಿಕೆಗಳನ್ನ ಇವ್ರು ಕೊಟ್ಟಿದ್ದಾರೆ. ಶಿವಮೊಗ್ಗ ಘಟನೆ ಇರ್ಬೋದು, ಬೇರೆ ಬೇರೆ ಘಟನೆಗಳಿರ್ಬೋದು, ಆ ಎಲ್ಲ ಘಟನೆಗಳು ಕೂಡ ಈ ತರದ್ದೇ ಬೇಜವಾಬ್ದಾರಿಯಿಂದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇಂಥವರನ್ನ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಟ್ಟಿನೆಟ್ಟು ಅವಕ್ಕೆ ಉತ್ತರ ಕೊಡಿಸ್ತಾ ಇರ್ತಾರೆ. ಮುಖ್ಯಮಂತ್ರಿ ಇಂಥ ಹೋಮ್ ಮಿನಿಸ್ಟರ್ನ ಇಟ್ಟುಕೊಂಡು ಅವ್ರ ಕೈಲಿ ಇಂಥ ಅಸಂಬದ್ಧವಾದಂತ ಬೇಜವಾಬ್ದಾರಿ ಮತ್ತು ಸುಳ್ಳು ಹೇಳಿಕೆಯನ್ನ ಕೊಡಿಸ್ತಾರೆ. ಇವರು ಒಟ್ಟಾರೆ ಉದ್ದೇಶ ಸರ್ಕಾರದ್ದು ಇಡೀ ಪ್ರಕರಣವನ್ನು ಮುಚ್ಚಾಕಬೇಕು ಅಂತಕ್ಕಂಥದ್ದು ಇತ್ತು. ಯಾಕಂದ್ರೆ ನಾವು ಮತ್ತು ಜನರು ಅಸೆಂಬ್ಲಿನಲ್ಲಿ ನಾವು ಪ್ರಶ್ನೆ ಮಾಡೋದು, ಒತ್ತಾಯ ಮಾಡೋದು, ತನಿಖೆ ಮಾಡಬೇಕು ಅಂತೇಳಿ, ಆಮೇಲೆ ಸಾರ್ವಜನಿಕರು ಕೂಡ ಬಹಳ ದಿನ ಸಂಘ ಸಂಸ್ಥೆಗಳು ಕೂಡ ಒತ್ತಾಯ ಮಾಡಿದರು. ನಾನು ಸಿಐಡಿ ತನಿಖೆ ಯಾವಾಗ ಮಾಡಿದ್ದು ಗೊತ್ತಾ ಇದೆ, ಇವರು ಏಪ್ರಿಲ್ ತಿಂಗಳಲ್ಲಿ ಸಿಐಡಿಗೆ ಕೊಟ್ಟದ್ದು. ನಾವು ಮಾರ್ಚ್ನಲ್ಲೇ ಒತ್ತಾಯ ಮಾಡಿದ್ದು ಇಲ್ಲ ಅಂತ ಹೇಳಿದ್ರು. ಏಪ್ರಿಲ್ ತಿಂಗಳಲ್ಲಿ ತನಿಖೆ ಮಾಡೋದು. ನಾನು ಹೇಳಿದೆ ಸಿಐಡಿಯಿಂದ
ನ್ಯಾಯ ಸಿಕ್ಕಲ್ಲ. ಯಾಕಂದ್ರೆ ಇದರಲ್ಲಿ ಮಂತ್ರಿಗಳ ಪಾತ್ರ ಇದೆ, ದೊಡ್ಡ ದೊಡ್ಡ ರಾಜಕಾರಣಿಗಳ ಪಾತ್ರ ಇದೆ, ಅವನ್ನೆಲ್ಲ ಸಿಐಡಿ ಅವರು ವಿಚಾರಣೆ ಮಾಡಿ ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸ ಮಾಡೋದು ಕಷ್ಟದ ಕೆಲಸ. ಅದಕ್ಕೋಸ್ಕರ ನಾನು ಅಸೆಂಬ್ಲಿನಲ್ಲಿ ಒತ್ತಾಯ ಮಾಡಿದ್ದೆ ಈ ಹಗರಣವನ್ನ ನ್ಯಾಯಾಂಗ ತನಿಖೆ ಮೂಲಕ ತನಿಖೆ ಮಾಡಿಸ್ಬೇಕು, ನ್ಯಾಯಾಂಗ ಇಲಾಖೆ ನ್ಯಾಯಾಂಗ ಕಮಿಷನ್ನಿಂದ ತನಿಖೆ ಆಗಬೇಕು. ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಸೂಪರ್ವೈಸ್ ಮಾಡಬೇಕು ಅಂತೆಲ್ಲ ಹೇಳಿದೆ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ May 26 ಪತ್ರ ಬರೆದಿದ್ದೆ. May 26, 2022 ಅವತ್ತು ಪತ್ರ ಬರೆದಿದೆ, ಇದು ನ್ಯಾಯಾಂಗ ತನಿಖೆಗೆ ಕೊಡ್ರಿ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಸೂಪರ್ವೈಸ್ ಮಾಡಲಿ, ಆಗ ಮಾತ್ರ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ, ನಿಷ್ಪಕ್ಷಪಾತ ತನಿಖೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಸತ್ಯ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತೆಲ್ಲ ಹೇಳಿದ್ದೆ. ಅದು ಮಾಡಲಿಲ್ಲ, ಅವರು ಸಿಐಡಿ ಮೂಲಕ ಮಾಡಿಸಿದ್ದಾರೆ. ಈಗ ಮಾಡಿ ಒಬ್ಬರನ್ನ ಮಾಡಿದ್ದಾರೆ, ಈಗ ಮಿನಿಸ್ಟರ್ ಮೇಲೂ ಕೂಡ ಆರೋಪ ಮಾಡಿದ್ದಾರೆ, ಅಶ್ವಥ್ ನಾರಾಯಣ್ ಮೇಲೂ ಕೂಡ ಆರೋಪ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಕಡೆಯವರು 5 ಜನ ಅಕ್ರಮವಾಗಿ ಆಯ್ಕೆ ಆಗಿದ್ದಾರೆ, 5 ಜನರು ಅಕ್ರಮವಾಗಿದ್ದಾರೆ ಅಂತ ಹೇಳಿದ್ರು. ಈಗ ಅವರ ಒಬ್ಬ ಸಂಬಂಧಿಕರು ಕೂಡ ಅರೆಸ್ಟ್ ಆಗಿದ್ದಾರೆ. ಅಂದ್ರೆ ಈಗ ಮಿನಿಸ್ಟರ್ ಬಗ್ಗೆ ಕ್ರಮ ತೆಗೆದಿರುತ್ತಲ್ಲ, ಅಶ್ವಥ್ ನಾರಾಯಣ ಬಗ್ಗೆ ಕ್ರಮ ತೆಗೆದಿರುತ್ತಲ್ಲ, ಸಿಐಡಿ ಅವ್ರು ತಗತಾರ. ಈಗ 300 ಜನದ ಅಕ್ರಮ ನಡೆದಿದೆ, ಪ್ರಶ್ನೆ ಉತ್ತರ ಪತ್ರಿಕೆಗಳನ್ನ ತಿದ್ದುಬಿಟ್ಟಿದ್ದಾರೆ, OMR ಸೀಟ್ಗಳನ್ನ ತಿದ್ದುಬಿಟ್ಟಿದ್ದಾರೆ ಅಂತ ತನಿಖೆಯಲ್ಲಿ ಬಂದಿದೆ, ನೀವು ಕೂಡ ಹೇಳಿದ್ದೀರಿ. ಇದೆಲ್ಲ ಒಂದೊಂದು PSIಗೆ 30 ಲಕ್ಷದಿಂದ ಸಾರಿ 30 ಲಕ್ಷದಿಂದ 50 ಲಕ್ಷವರೆಗೂ ವಸೂಲು ಮಾಡಿದ್ದಾರೆ. 80 ಲಕ್ಷ ಒಂದು ಕೋಟಿವರೆಗೂ ವಸೂಲು ಮಾಡಿದ್ದಾರೆ. ಯಾರು ಹೋಗಿದೆ ಅಂತ ಗೊತ್ತಾಗಬೇಕಲ್ಲಪ್ಪ, ಈ ದುಡ್ಡು ತಗೊಂಡಿರ್ತಕ್ಕಂಥದ್ದು ಯಾರ್ಯಾರಿಗೆ ಹೋಗಿದೆ ಅಂತ ಗೊತ್ತಾಗಬೇಕಲ್ಲ, ಯಾರ್ಯಾರ ಜೇಬ್ಗೆ ಹೋಗಿದೆ, ಯಾವ ಮಂತ್ರಿಗೆ ಹೋಗಿದೆ, ಮುಖ್ಯಮಂತ್ರಿ ಹೋಗಿದೆಯಾ ಇಲ್ಲವಾ ಗೊತ್ತಾಗಬೇಕಲ್ಲ. ಅದನ್ನೇನು ಹೇಳಿಲ್ಲ, ನೀವೇ ಬರೆದಿದ್ದೀರಿ 100,000 ರೂಪಾಯಿ ಇದರಲ್ಲಿ ವ್ಯವಹಾರ ನಡೆದಿದೆ, ಅವ್ಯವಹಾರ ನಡೆದಿದೆ, ಲಂಚ ನಡೆದಿದೆ, ಮತ್ತೆ ಯಾರ್ಯಾರು ಪಾಲುದಾರರಾಗಿದ್ದಾರೆ, ಇದರ ದುಡ್ಡು ಯಾರ್ಯಾರು ಜೇಬ್ ಹೋಗಿದೆ ಅಂತ ಗೊತ್ತಾಗಬೇಕಲ್ಲ, ಈ ನಾಡಿನ ಜನರಿಗೆ ಗೊತ್ತಾಗಬೇಕಲ್ಲ. ಇವನ್ನೆಲ್ಲ ರಕ್ಷಣೆ ಮಾಡ್ತಾ ಇರೋರು ಯಾರು? ಈ ರಾಜ್ಯದ ಮುಖ್ಯಮಂತ್ರಿಗಳು ರಕ್ಷಣೆ ಮಾಡ್ತಾ ಇದ್ದಾರೆ. ನಿಮಗೆ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು, ನಿಮಗೆ ಕಳಿಸ್ಕೊಡ್ತೀನಿ ಬೇಕಾದ್ರೆ ವಿಡಿಯೋ ರೆಕಾರ್ಡ್ ನೋಡಿ, ಜಡ್ಜು ಮಂಜುನಾಥ್ ಪ್ರಕರಣದಲ್ಲಿ ಈ ಜೈಲಿಗೆ ಹೋಗಿರೋದಲ್ಲ DC, ಆ ಪ್ರಕರಣದಲ್ಲಿ ಏನೇನು ಮಾತಾಡಿದ್ದಾರೆ ಈ ಸರ್ಕಾರದ ಮೇಲೆ ಅಂತೇಳಿ.
ಆ ಜಡ್ಜ್ನೇ ಎದುರಿಸ್ಬಿಟ್ಟಿದಾರಪ್ಪ. ಜಡ್ಜ್ ಎದುರ್ಕೊಂಡಿಲ್ಲ, ಎದುರ್ಸಕ್ ಪ್ರಯತ್ನ ಮಾಡಿದ. ನೀವು ವರ್ಗ ಮಾಡಬಹುದು, ಜಡ್ಜ್ಗೆ ಶೇಪ್ ಇಲ್ಲ ಅಂತಂದ್ರೆ ಇನ್ನು ಯಾರಿಗೆ ಶೇಪ್ ಆಗಿರ್ತದೆ? ಈ ಸರ್ಕಾರ ಲಕ್ಷಗಟ್ಟಲೆ ದುಡ್ಡು ತಕೊಂಡು ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಒಂದು ವೇಳೆ ಜಡ್ಜಿ ಏನಾದ್ರು ಹೇಳಿದವರಿದ್ರೆ ಆ ಮಂಜಿನ ಹತ್ತ ಮೇಲೆ FIR ಇರ್ತದೆ, ಡಿಸಿ ಮೇಲೆ ಅವ್ರನ್ನ ಅರೆಸ್ಟು ಮಾಡ್ತಿರ್ಲಿಲ್ಲ. ಸಾಕ್ಷ್ಯಾಧಾರಗಳಿದ್ರೂ ಕೂಡ ಸೊ ಈ ತರ ಪರಿಸ್ಥಿತಿ ಇವತ್ತು ಈ ಸರ್ಕಾರದಲ್ಲಿ ನಡೀತಾ ಇದೆ. ಜಡ್ಜಿ ರಕ್ಷಣೆ ಇಲ್ಲ, ಜಡ್ಜಿಗೆ ತಜನ್ ಮಾಡೋದು, ಬೇರೆಯವರಿಗೆ ತಜನ್ ಮಾಡೋದು, ಲಂಚ ಇವತ್ತು ಮುಗಿದು ಮುಟ್ಬಿಟ್ಟಿದೆ. ಅವ್ರು ಜಡ್ಜಿ ಹೇಳಿದ್ದಾರೆ, ನಿಮ್ಗೇನ್ ದುಡ್ಡು ತಗೊಳ್ಳೋದು ಬಿಟ್ರಿ, ಇನ್ನೇನು ಲಂಚ ತಗೊಳ್ಳೋದು ಬಿಟ್ರಿ, ಬೇರೆ ಏನ್ರಿ ಕೆಲಸ ಇದೆಯಾ, ಕೈಗ ಕೂತಿದ್ರಿ ಅಂತ. ಎಸಿಬಿ ಇದೆಯಲ್ಲ, ಅದು ಆಂಟಿ ಕರಪ್ಷನ್ ಬ್ಯೂರೋ ಅಲ್ಲ, ಕಲೆಕ್ಷನ್ ಬ್ಯೂರೋ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ರು? ನಾನು ಹೇಳಿದ್ರಲ್ಲಪ್ಪ, ಯಾರು ಕೂಸಾದ್ರೂ ಹಾಗಾದ್ರೆ ಒಂದು ವ್ಯವಸ್ಥೆ ಇರ್ತದೆ, ಲೋಕಾಯುಕ್ತ ಇರ್ತದೆ, ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಅದು ಗುಟ್ಟಾಕಿದ್ದೆ ತಪ್ಪು ಅಂತ. ಅದು ಗುಟ್ಟಾಕಿರೋದೇ ಅದಕ್ಕೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೋಸ್ಕರ. ನೀವು ಭ್ರಷ್ಟಾಚಾರದ ಕೂಪನೆ ನೀವು ಆಗ್ಬಿಟ್ರೆ ಕುರಿಕಾಯಿ ತೋಳ ಅಂತಂದ್ರೆ ಸಂಬಳವೇ ಬೇಡ ಅಂತಂದಾಗ ಆಗೋಗ್ಬಿಡ್ತಲ್ಲ. ಕುರಿಕಾಯಿ ತೋಳ ಅಂತಂದ್ರೆ ಸಂಬಳನೇ ಬೇಡ ಬಿಡಪ್ಪ, ನಾನು ಕಾಯ್ತೀನಿ ಅಂತ ಹೇಳ್ತದೆ ತೋಳ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಪ್ಪ ಮರಯ್ಯ. ಎಸಿಬಿ ಹುಟ್ಟಾಕಿದ್ದು ನಾವೇನೆ, ಎಸಿಬಿ ಮಾಡುದು ಈ ನಾಟ್ ಓನ್ಲಿ ಇನ್ ಕರ್ನಾಟಕ, ಬಿಜೆಪಿ ಸರ್ಕಾರ ಇರೋ ಕಡೆ ಇರುವ ಎಸಿಬಿಗಳು ಇದೇ ಇವೆ ಅಂದ್ರೆ ರಾಜಸ್ಥಾನದಲ್ಲಿ ಇರುವ, ಗುಜರಾತ್ನಲ್ಲಿ ಇರುವ, ಮಧ್ಯಪ್ರದೇಶದಲ್ಲಿ ಇರುವ, ಉತ್ತರ ಪ್ರದೇಶದಲ್ಲಿ ಇರುವ ಎಸಿಬಿ ಇಸ್ ದೇರ್ ಇನ್ ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ಆಲ್ಸೋ. ಅದ್ರೆ ನಮ್ ಕೂಸು ಇವ್ರ ಕೂಸು ಅಲ್ಲ. ಒಂದು ಸಂಸ್ಥೆಗೆ ಸಿಐಡಿ ಇದೆ, ಸಿಐಡಿ ಮೇಲೆ ಜಡ್ಜು ಕಮೆಂಟ್ ಮಾಡಿದ್ರೆ ಸಿಐಡಿ ನೀವೇ ಊಟ ಹಾಕಿದ್ದಲ್ವ ಅಂತಂದ್ರೆ, ಎಸಿಬಿ ನೀವೇ ಊಟ ಹಾಕಿದ್ದಲ್ವ ಅಂದ್ರೆ, ಲೋಕಾಯುಕ್ತ ನೀವೇ ಊಟ ಹಾಕಿದ್ದಲ್ವ ಅಂತಂದ್ರೆ. ಈ ಏಜೆನ್ಸಿಗಳೆಲ್ಲ ಇರೋದು ಭ್ರಷ್ಟಾಚಾರ ಕಡಿಮೆ ಮಾಡಲಿ ಅಂತ ಹೇಳಿ. ಭ್ರಷ್ಟಾಚಾರ ಕಡಿಮೆ ಮಾಡಲಿ, ಭ್ರಷ್ಟರನ್ನ ಶಿಕ್ಷೆ ಮಾಡಲಿ, ಸಮಾಜದಲ್ಲಿ ಭ್ರಷ್ಟಾಚಾರ ರಹಿತವಾದಂತ ಆಡಳಿತ ಸಿಗ್ಲಿ ಅಂತೇಳಿ ಇದನ್ನೆಲ್ಲ ಮಾಡೋದು. ಅದು ಬಿಟ್ಟು ಈ ತರ ಮಾಡಿದ್ರೆ ಹೆಂಗೆ? ನಾನು ಈಗಲೂ ಕೂಡ ಡಿಮ್ಯಾಂಡ್ ಮಾಡ್ತೀನಿ, ನಿಮಗೆ ಇದರಲ್ಲಿ ಯಾರ್ಯಾರು ಮಂತ್ರಿಗಳು, ಮುಖ್ಯಮಂತ್ರಿ, ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಮಗ ಅಂತ ಎಲ್ಲ ಇದಾವೆ ಇನ್ಫಾರ್ಮೇಶನ್ಗಳೆಲ್ಲ ಇದಾವೆ. ಮಾಜಿ ಮುಖ್ಯಮಂತ್ರಿ ಅಂತ ಬರ್ಕೊಂಡ್ರಯ್ಯ, ಆಯ್ತು ವಿಜಯೇಂದ್ರ ಅಂತ ಬರ್ಕೊಳ್ಳಿ. ಏನೀಗ ನಮಗೆ ಬಂದಿರೋ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ. ಹೌದೌದು, ಅವರು ಒಪ್ಪಬೇಕು ನೋಡಯ್ಯ. ಇದನ್ನ ಅಸೆಂಬ್ಲಿನಲ್ಲೇ ಹೇಳಿದ್ದೀನಿ ನಾನು, ಇಲ್ಲಿ ಎಲ್ಲ ಹೇಳ್ತಾ ಇಲ್ಲ.
ಮೇಡ್ ಇಟ್ ವೆರಿ ಕ್ಲಿಯರ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. ಈಗ ನನಗೆ ಮಾಹಿತಿ ಏನೇನ್ ಬಂದಿದೆ ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಇಲ್ಲಿ ಎಲ್ಲೂ ಕಳಿಸ್ಕೊಡ್ಬೇಕು, ಅಲ್ಲಿ ಕಳಿಸ್ಕೊಡ್ತೀನಿ ನಿಮಗೆ. ಈ ವಿಜೇಂದ್ರ ಅಂತ ಹೇಳಿದಿರಲ್ಲ ಸಾಕು, ಅವ್ರ ಮೇಲೂ ಕೂಡ ಆರೋಪಗಳಿದ್ದಾವೆ. ಅವರು ಯಾರು ಅವ್ರ ಮೇಲೂ ಕೂಡ ಆರೋಪಗಳು ಕೇಳಿ ಬಂದಿದ್ದಾವೆ. ಅದರ ಅರ್ಥ ಏನು? ನನಗೆ ಆತಂಕ ಮಾಹಿತಿ ಇಲ್ಲ, ಬಟ್ ರಿಕ್ರೂಟ್ಮೆಂಟ್ ನಲ್ಲಿ ಇವ್ರದ್ದು ಪಾತ್ರ ಇದೆ ಅಂತ ಹೇಳಿ.